and press the bell icon. ವಿಘ್ನ ಪರಿಹಾರಕ ಸಂಕಷ್ಟಗಳ ಪರಿಹಾರಕನಾದ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ಒಂದು ವಿಶ್ವಕ್ಕೆ ಬಂದಂತಹ ಮಹಾಮಾರಿ ಇಂಥ ಒಂದು ಅವಸ್ಥೆ ಬಹಳಷ್ಟು ದಿನ ನಡೀತಾ ಇದೆ ಇದು ಆದಷ್ಟು ಬೇಗ ತೊಲಗಿ ಹೋಗಬೇಕಂತ ನಾನು ಪ್ರಾರ್ಥಿಸುತ್ತಾ ಇವತ್ತ ಜಮಖಂಡಿಯ ಶ್ರೀ ಗಜಾನನ ಮಹಾಮಂಡಳಿಯ ವತಿಯಿಂದ ದೇಶಕ್ಕೆ ನಮ್ಮ ಜನರಿಗೆ ಅತಿ ಕಷ್ಟದಲ್ಲಿ ಇರುವಂತಹ ಜನರಿಗೆ ಬೇಕಾಗುವಂಥ ರಕ್ತ ಇದು ನಿಸರ್ಗ ಮೂಲಕವಾಗಿ ಸಿಗುವಂಥದ್ದು ಅಂಥದ್ದು ಯಾವುದನ್ನು ಹುಟ್ಟಿಸಲಿಕ್ಕೆ ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಬರದಂಥ ಈ ಒಂದು ವಸ್ತು ಇದು ಒಂದು ಜೀವ ದಾನವನ್ನು ಕೊಡುವಂತಹ ಈ ಒಂದು ರಕ್ತ ಈ ರಕ್ತವನ್ನು ಕೊಡಲು ಬಂದಂತಹ ಎಲ್ಲ ರಕ್ತದಾನಿಗಳಿಗೆ ಮೊತ್ತ ಮೊದಲು ನಮ್ಮ ನಿಮ್ಮೆಲ್ಲರ ಪರವಾಗಿ ಇಡೀ ಜನತೆಯ ಸಮಸ್ತ ಪರಿವಾರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ ನಾನು ಮತ್ತು ಈ ಗಜಾನನ ಮಂಡಳಿಯ ಅಧ್ಯಕ್ಷರಾದಂಥ ರುದ್ರಯ್ಯ ಕರಡಿಯವರಾಗಲಿ ಮತ್ತು ರಾಕೇಶ್ ಲಾಡ್ ಅವರಾಗಲಿ ಮತ್ತು ಎಲ್ಲ ಇನ್ನಿತರ ಅವರ ವೃಂದ ಬಳಗಕ್ಕೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಇದು ಬಹಳ ಸದುಪಯೋಗ ನಮ್ಮ ಜನರಿಗೆ ಆಗೇ ಆಗ್ತದೆ ಅಂತ ತಿಳಿಪಡಿಸಿ ಎಂಥ ಕಾರ್ಯಕ್ರಮಗಳು ಅವರಿಂದ ಸದಾ ನಡೀಲಿ ಅಂತ ಹಾರೈಸಿ ನಾನು ಎರಡು ಮಾತು ತಿಳಿಸ್ತಾ ಇದ್ದೆ. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ಆಕರ್ಷಣೆ ಕೊಡ್ತಾ ಇದೆ. ಭಾಳ ವರ್ಷದಿಂದ ಈ ವಿಷಯದಲ್ಲಿರುವಂಥ ಒಂದು ಸಂಪ್ರದಾಯ ಜಮಖಂಡಿ ನಗರದಲ್ಲಿ ಜಮಖಂಡಿ ಗಜಾನನ ಮಹಾಮಂಡಳ ಎನ್ನುವಂಥ ಸಂಸ್ಥೆಯನ್ನು ಕಂಡುಕೊಂಡು ಸಾರ್ವಜನಿಕವಾಗಿ ಎಲ್ಲರೂ ಸೇರಿ ಜಮಖಂಡಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಮಂಗಳಮಯ ವಾತಾವರಣ ನಿರ್ಮಾಣ ಮಾಡಿ ಮಂಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಮಾಡುವಂಥ ಒಂದು ಪದ್ಧತಿ ಇಟ್ಕೊಂಡು ಬಂದಿದೆ. ಈ ವರ್ಷ ಕೊರೋನಾ ಅನ್ನುವಂಥ ಭಯಾನಕ ಒಂದು ರೂಲು ಬಂದು ಸಾರ್ವಜನಿಕವಾಗಿ ಯಾರು ಓಡಾಡದಂತೆ ಮುಕ್ತವಾಗಿ ಓಡಾಡುವಂಥ ಪರಿಸ್ಥಿತಿ ಬಂದಾಗ ಸರ್ಕಾರದ ಸೂಚನೆಯಂತೆ ನಮ್ಮೆಲ್ಲ ಈ ಮಹಾಮಂಡಲ ಸದಸ್ಯರು ಸೇರಿ ತನ್ಮಾನ್ಯ ಕರ್ದೇವರ ಅಧ್ಯಕ್ಷತೆಯಲ್ಲಿ ಇದನ್ನು ಸಾಂಕೇತಿಕವಾಗಿ ಆಚರಣೆ ಮಾಡಬೇಕು ಅಂತ ಆಚರಣೆ ತುಂಬ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ಬಡವರು ರೋಗಿಗಳು ಪೀಡಿತರು ಶೋಷಿತರು ಯಾರಿಗೆ ಆರೋಗ್ಯ ಹದಗೆಟ್ಟೋಗಿ ರಕ್ತದ ಅವಶ್ಯಕತೆ ಇರ್ತದೆ ಅವರಿಗೆ ರಕ್ತದ ದಾನವನ್ನು ಮಾಡಬೇಕು ಅಂತೇಳಿ ಅನೇಕ ಯೂಟ್ಯೂಬ್ನ ಆಕರ್ಷಣೆ ಮಾಡಿ ಇಲ್ಲಿ ಬಂದು ಅವರ ರಕ್ತದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ತುಂಬ ಸಂತೋಷ ಮತ್ತು ಗೌರವಪೂರ್ಣವಾದದ್ದು ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂತ ಸಂದರ್ಭದಲ್ಲಿ ಭಾವಿಸ್ತೇನೆ. ಇನ್ನೇನು ಜಮಖಂಡಿ ನಗರದ ಎಲ್ಲ ಯುವಕರು ಅವರು ಇವರು ಯಾರು ಅಂದರೆ ಎಲ್ಲರೂ ಸೇರಿ ಯಾರ್ಯಾರು ಆರೋಗ್ಯವಂತರಿದ್ದಾರೆ ಎಲ್ಲ ಯುವಕರು ತಮ್ಮಲ್ಲಿರುವಂಥ ರಕ್ತವನ್ನು ಭಗವಂತ ಕೊಟ್ಟಿರುವಂಥ ಆರೋಗ್ಯದ ಒಂದು ಭಾಗ್ಯ ಏನಿದೆ ಅದನ್ನು ಕೂಡ ಇನ್ನೊಬ್ಬರಿಗೆ ಹಂಚಿಕೊಂಡು ನಾವು ಕೂಡ ಬದುಕಬೇಕು ಮತ್ತೊಬ್ಬರಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬೆಂಬಲಿಸಿ ಭಾಳ ಸಂತೋಷವನ್ನು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ರವಿವಾರ 23/8/2020 ಗಜಾನನ ಮಹಾಮಂಡಳ ವತಿಯಿಂದ ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ರಕ್ತದಾನವೆಂದರೆ ದಾನಗಳಲ್ಲಿ ಶ್ರೇಷ್ಠವಾದದ್ದು ಒಂದು ಅನ್ನದಾನ, ಎರಡನೇದು ರಕ್ತದಾನ. ಇವು ನಿಸರ್ಗದಲ್ಲಿ ಉತ್ಪಾದನೆ ಜೊತೆಯಲ್ಲಿ ಕೃತಕವಾಗಿ ಯಾರು ತಯಾರು ಮಾಡುವುದು ಇಲ್ಲೂ ವಿನತಕ ಆವಿಷ್ಕಾರ ಇಲ್ಲ. ಈ ಒಂದು ಸಂದರ್ಭದಲ್ಲಿ ರಕ್ತದಾನ ಮಾಡೋರು ಅತಿ ಅಮೂಲ್ಯವರು ಸ್ವಇಚ್ಛೆಯಿಂದ ರಕ್ತದಾನ ಮಾಡ್ತಾರಲ್ಲ ಭಾಳ ಒಳ್ಳೆಯದು. ಈ ರಕ್ತದಾನ ಮಾಡಲಿಕ್ಕೆ ಬಂದಿದ್ದವರು ಎಲ್ಲರಿಗೂ ನಾವು ನಮ್ಮ ಮಹಾಮಂಡಳ ತಂಡದ ವತಿಯಿಂದ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀವಿ. ಮುಂದೆ ಈಗ ರಕ್ತದಾನ ಒಂದು ಕಾರ್ಯಕ್ರಮ ಸಮಸ್ತ ಎಲ್ಲ ಕಡೆಗಳಲ್ಲೂ ನಾವು ಮಹಾಮಂಡಳದಿಂದ ಯಾವುದೇ ಕಾರ್ಯಕ್ರಮ ಆಗಲ್ಲದ ಪರಿಸ್ಥಿತಿ ಒಳಗೆ ಯಾವುದೇ ಒಂದು ಸಾಮಾಜಿಕ ಒಳ್ಳೆಯ ಕೆಲಸ ಕೊಡಬೇಕು ಅನ್ನೋದು ವಿಚಾರ ಬಂದಾಗ ಎಲ್ಲ ನಾವು ನಮ್ಮ ಅಧ್ಯಕ್ಷತೆ ಒಳಗೆ ಎಲ್ಲರೂ ವಿಚಾರ ಮಾಡಿ ಇದೊಂದು ರಕ್ತದಾನ ಕಾರ್ಯಕ್ರಮ ಆಗಿದೆಲ್ಲ ಆಕ್ಸಿಡೆಂಟ್ ಒಳಗೆ ಎಷ್ಟೋ ಮಂದಿ ಆಗಿರ್ತಾರೆ ತುಂಬು ಗರ್ಭಿಣಿಯವರಿಗೆ ಬ್ಲಡ್ ಇಂಬ್ಲಾಕ್ಸ್ ಆಗಿರ್ತಾರೆ ಈಗ ಅನಾರೋಗ್ಯದಿಂದ ಬಳಲುವರಿಗೆ ಎಲ್ಲರಿಗೂ ಒಂದು ಸದುಪಯೋಗ ಆಗಲಿಕ್ಕೆ ನಮ್ಮ ರಾಮನಗೌಡ ಪಾಟೀಲೊಂದು ದೊಡ್ಡ ಬ್ರೆಡ್ ರಕ್ತದಾನ ಸಂಸ್ಥೆ ಅವ್ರ ವತಿಯಿಂದ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ತಾವು ಭಾಗವಹಿಸಿದ್ದೀವಿ, ಎಲ್ಲರೂ ತಾವು ಸಮಸ್ತ ಜನತೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ.
ನಮ್ಮ ಮಾಜಿ ಶಾಸಕರು ಕುಲಕರ್ಣಿ ದಾದಾ ಸಾಹೇಬ್ ಅವರು ನಮ್ಮ ಗುರುಗುಂಡಿ ಸಾಹೇಬರು ಎಲ್ಲರೂ ತಮ್ಮ ಒಳ್ಳೆಯ ಸಂತೋಷ ವ್ಯಕ್ತಪಡಿಸಿದರು. ಅವ್ರಿಗೆ ನಾವು ತುಂಬು ನಮ್ಮ ಮಹಾಮಂಡಲದ ವತಿಯಿಂದ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ದು ನಮ್ಮ ಲೈನ್ಸ್ ಕ್ಲಬ್, ಜಂಪಲ್ಲಿ ರಾಮಕೃಷ್ಣ ರೋಟರಿ, ಜಂಪಲ್ಲಿ ರೋಟರಿ, ಇನ್ನರ್ ವೀಲ್ ಕ್ಲಬ್, ಜಂಪಲ್ಲಿ ಸಮಸ್ತ ಜಂಪಲ್ಲಿ ನಾಗರಿಕರೆಲ್ಲರೂ ಕೈ ಜೋಡಿಸಿದ್ದು ಅವರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತಾರೆ. ನನ್ನ ಆತ್ಮ ಈ ವರ್ಷ ಕೊರೋನಾ ಮಹಾಮಾರಿ ಇರುವುದರಿಂದ ಒಂದು ಆರೋಗ್ಯ ದೃಷ್ಟಿಯಿಂದ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು. ಇವತ್ತಿನ ದಿವಸ ಈ ರಕ್ತದಾನ ಅತ್ಯವಶ್ಯಕತೆ ಆಗಿದೆ. ಕೊರೋನಾ ಇರುವುದರಿಂದ ಯಾರಿಗೆ ಅವಶ್ಯಕತೆ ಇದೆ ರಕ್ತದ ಅವರಿಗೆ ರಕ್ತವನ್ನು ನೀಡುವ ಉದ್ದೇಶದಿಂದ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಕೂಡ ಇಲ್ಲಿ ಬಂದು ರಕ್ತದಾನವನ್ನು ಮಾಡಿದ್ದೀವಿ. ಎಲ್ಲ ಜನಪಲ್ಲಿಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ರಕ್ತದಾನ ಮಾಡಿದಂತ ಈ ಮೂಲಕ ರಕ್ತದಾನ ಮಾಡುವುದರ ಮೂಲಕ ಒಂದು ಒಳ್ಳೆಯ ಒಂದು ದಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದಾನದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅಂತಂದರೆ ರಕ್ತದಾನವೂ ಕೂಡ. ಇವತ್ತು ನಾವೆಲ್ಲವನ್ನು ಕೂಡ ತಯಾರಿ ಮಾಡಬಹುದು, ಆದರೆ ರಕ್ತವನ್ನು ನಾವು ತಯಾರಿ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಮತ್ತೊಬ್ಬರಿಂದಲೇ ನಾವು ಪಡ್ಕೋಬೇಕು. ಅಂತಹ ಒಂದು ಮಹತ್ವವಾದಂಥ ಕಾರ್ಯಕ್ರಮವನ್ನು ಈ ವರ್ಷ ನಮ್ಮ ಮಹಾಮಂಡಳಿಯ ಒಂದು ಅಧ್ಯಕ್ಷರು ಹಿಡ್ಕೊಂಡು ಎಲ್ಲ ಸದಸ್ಯರು ಕೂಡ ತಿಳ್ಕೊಂಡು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಂತಹ ಒಂದು ಮಹತ್ ಕಾರ್ಯವನ್ನು ಯಾರಾದರೂ ಯುವಕರು ಅಂದರೆ ಮಾಡ್ತಕ್ಕಂಥ ಒಂದು ದಾನದಿಂದ ಸಾಕಷ್ಟು ನಾವು ಪುಣ್ಯವನ್ನು ಪಡ್ಕೋಬೋದು. ಅಂತಹ ಕಾರ್ಯಕ್ಕೆ ಸದಾಕಾಲ ಶ್ರೀಮಠದ ಒಂದು ಸಹಯೋಗ ಇದ್ದೇ ಇರತಕ್ಕಂತಹ ಮಾತುಗಳನ್ನು ಇದೇ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಶ್ರಮಿಸೋಣ. ಗಣಪತಿಯ ಮಹಾಮಂಡಳಿಯ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯನಿಗೆ ಪ್ರಾಣ ಸಂಕಟ ಸಮಯದಲ್ಲಿ ರಕ್ತದ ಅವಶ್ಯಕತೆ ಬೀಳ್ತದೆ. ಆ ಸಮಯದಲ್ಲಿ ರಕ್ತ ಕೆಲವೊಂದು ಸಾರಿ ಸಿಗ್ತಾ ಇರೋದಿಲ್ಲ. ಆ ಉದ್ದೇಶದಿಂದ ರಕ್ತವನ್ನು ಕೊಟ್ಟು ಒಂದು ಜೀವವನ್ನು ಉಳಿಸುವ ಕೆಲಸವನ್ನು ಮಾಡಲಿಕ್ಕೆ ಭಾಳಷ್ಟು ಕಾರ್ಯಕರ್ತರ ಕೂಡಿ ಯುವಕರು ಕೂಡ ಭಾಳಷ್ಟು ಜನರಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಗಣಪತಿ ಮಹಾಮಂಡಳಿಯ ಕಾರ್ಯಕರ್ತರನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ಗಣೇಶನು ನಮ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ರಕ್ತವನ್ನು ಕೊಟ್ಟು ಜೀವವನ್ನು ಉಳಿಸಿದ ಕೆಲಸ ಇನ್ನುಳಿದವರು ಕೂಡ ಎಲ್ಲರೂ ಮಾಡಲಿ ಅಂತಕ್ಕಂಥ ಒಂದು ಕೆಲಸಕ್ಕೆ ಇವರೆಲ್ಲರೂ ಮಾದರಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹೇಳ್ತಾ ಹನ್ನೆರಡು ಮಾತನ್ನು ಎಲ್ಲರಿಗೂ ಕೂಡ ಜಮಖಂಡಿಯ ಮಹಾನಗರದಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬದ ಒಂದು ನಿಮಿತ್ತವಾಗಿ ವಿಶೇಷವಾಗಿ ಜಮಖಂಡಿಯ ಮಹಾಮಂಡಳಿಯ ಒಂದು ಸಹಯೋಗದಲ್ಲಿ ಪ್ರತಿ ವರ್ಷವೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೆ. ಆದರೆ ಈ ವರ್ಷ ನಮಗೆಲ್ಲ ಗೊತ್ತಿರುವ ಹಾಗೆ ಮಹಾಮಾರಿ ಕೊರೋನಾದಿಂದ ಜನಜೀವನ ಬಹಳಷ್ಟು ಅಸ್ತವ್ಯಸ್ತ ಆಗಿರೋದ್ರಿಂದ ಜೊತೆಗೆ ಸಾವು ನೋವುಗಳನ್ನು ಕೂಡ ನಾವು ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸದ್ಯದ ಪರಿಸ್ಥಿತಿಯೊಳಗೆ ಏನು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಮ್ಮ ಮಹಾಮಂಡಳಿಯವರು ಒಂದು ಸಭೆಯನ್ನು ಕೂಡ ಕರೆದು ಬಹಳಷ್ಟು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಏನು ಅಂತಂದರೆ ರಕ್ತದಾನ ಶಿಬಿರವನ್ನು ಈ ವರ್ಷ ನಾವು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್